ದೇವಸ್ಥಾನ ಅಂದ್ರೇನು ಅದನ್ನು ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ದೇವಸ್ಥಾನ ಅಂದಾಗ ಜನ ತಕ್ಷಣ ಯಾವ ಮತದ್ದು ಅಂತ ಯೋಚಿಸ್ತಾರೆ ಇಲ್ಲ ದೇವಸ್ಥಾನ ನಿಮಗೆ ನನಗೆ ಅಥವಾ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದರೆ ಅದನ್ನು ದೇವಸ್ಥಾನ ಅನ್ನೋಕ್ಕಾಗಲ್ಲ ದೇವಸ್ಥಾನ ದೈವಿಕತೆಗೊಂದು ಆಹ್ವಾನ ದೈವತ್ವ ಹೆಚ್ಚು ಅಭಿವ್ಯಕ್ತವಾಗೋದಕ್ಕೆ ನಾವು ಅಗತ್ಯವಿರೋ ಸ್ಥಳ ಮತ್ತು ಬೇಕಾದ ಸಾಧನಗಳನ್ನು ಸ್ಥಾಪಿಸಿದರೆ ಅದು ಎಲ್ಲೆಡೆ ಇಲ್ಲ ಅಂತಲ್ಲ ಅಲ್ಲಿ ಹೆಚ್ಚು ಅನುಭವಾತ್ಮಕವಾಗಿರುತ್ತಷ್ಟೆ ಧ್ವನಿ ತರಂಗಗಳು ಎಲ್ಲೆಡೆ ಇವೆ ಆದರೆ ಅದು ನಿಮಗೆ ಕೇಳಲ್ಲ ತರಂಗಗಳನ್ನು ಸೆರೆ ಹಿಡಿಯೋದಕ್ಕೆ ನಿಮಗೊಂದು ಮೊಬೈಲ್ ಫೋನ್ ಬೇಕು ಇಲ್ದಿದ್ರೆ ಅದು ನಿಮಗೆ ಕೇಳಲ್ಲ ದೇವಸ್ಥಾನ ಒಂದು ದೊಡ್ಡ ಮೊಬೈಲ್ ಫೋನ್ ಅನ್ಬಹುದು ನೀವು ಮಾತಾಡೋಕ್ಕಾಗಲ್ಲ ಬರೀ ಕೇಳೋದಕ್ಕೆ ಒನ್ ವೇ ಫೋನ್ ಪರವಾಗಿಲ್ವಾ ನಾನು ದೇವಸ್ಥಾನನ ನಿಮಗೆ ಒಟಗೊಟ್ಟೋದಿಕ್ಕೆ ಆಗದಿರೋ ರೀತಿ ಮಾಡಿದ್ದೀನಿ ಪರವಾಗಿಲ್ವಾ ಅಥವಾ ಮಾತಾಡಬೇಕಾ ಅತೀತದ ಆಯಾಮವನ್ನು ಆಲಿಸಬೇಕು ಅಂತಿದ್ದರೆ ಆ ಸಾಧ್ಯತೆಗೆ ನೀವು ಗ್ರಹಣಶೀಲರಾಗಬೇಕು ಅಂತಿದ್ದರೆ ನಾವು ಅಂಥ ಸ್ಥಳವನ್ನು ಕಟ್ಟಬಹುದು ಅಂಥ ಉಪಕರಣವನ್ನು ನಿರ್ಮಿಸಬಹುದು ನಾನು ಉಪಕರಣ ಅಂದಾಗ ನನಗೆ ಅದರ ಬಗ್ಗೆ ಅಷ್ಟೊಂದು ಪೂಜನೀಯ ಭಾವ ಇಲ್ಲ ಅಂತ ತೋರುತ್ತೆ ಆದರೆ ನಾನು ಬೇಕಂತಲೇ ಆ ಪದವನ್ನು ಬಳಸ್ತೀನಿ ನಾನು ಧ್ಯಾನಲಿಂಗವನ್ನು ಉಪಕರಣ ಅಂತಂದಾಗ ಜನಕ್ಕೆ ಕೋಪ ಬರುತ್ತೆ ಸದ್ಗುರು ಹಾಗೆ ಹೇಳಬೇಡಿ ನಮ್ಮ ಅನುಭವದಲ್ಲಿ ಅದೇ ಸರ್ವಸ್ವ ಅದನ್ನು ಉಪಕರಣ ಅನ್ಬೇಡಿ ಅಂತಾರೆ ಅದು ಉಪಕರಣನೇ ಅಂತೀನಿ ಯಾಕಂದರೆ ಯಾವುದು ಕೆಲಸ ಮಾಡುತ್ತೋ ಅದು ಉಪಕರಣ ಅದು ನೀವು ಬರೀ ಆನಂದಿಸಬಹುದಾದ ಕಲಾಕೃತಿ ಅಲ್ಲ ಅದೊಂದು ಉಪಕರಣ ಅದು ಕೆಲಸ ಮಾಡತ್ತೆ ನಾನು ನಿಮಗೆ ಆ ಬಾಗಿಲಲ್ಲಿರೋ ಒಂದು ಸ್ಕ್ರೂನ ಕೈಯಿಂದ ತೆಗೀರಿ ಅಂದರೆ ನಿಮಗೆ ತೆಗಿಯೋಕ್ಕಾಗತ್ತಾ ಆದರೆ ನಾನೊಂದು ಸ್ಕ್ರೂಡ್ರೈವರ್ ಕೊಟ್ಟರೆ ನಿಮ್ಗೆ ಅದನ್ನು ಮಾಡೋಕ್ಕಾಗತ್ತೆ ಅಲ್ವಾ ಅದೇ ರೀತಿ ಅತೀತದ ಬಾಗಿಲನ್ನು ತೆರೆಯೋದಕ್ಕೆ ಒಂದು ಉಪಕರಣ ಇದೆ ಬರೀ ಕೈಯಿಂದ ಬಾಗಿಲಿನ ಅದೊಂದು ಸಣ್ಣ ಸ್ಕ್ರೂ ತೆಗೆಯೋದಿಕ್ಕೆ ಹೋದರೆ ನಿಮ್ಮ ಹತ್ತು ಉಗುರು ಕಿತ್ತು ಹೋಗುತ್ತೆ ಆದರೂ ಅದು ಆಚೆ ಬರಲ್ಲ ಹೌದಾ ನಿಮ್ಮ ಅಲ್ಲಿಂದ ಪ್ರಯತ್ನಿಸಬಹುದು ಜನ ಹಾಗೆ ಮಾಡ್ತಾರೆ ಅವರ ಹತ್ರ ಏನೂ ಇಲ್ಲಾಂದರೆ ಕೈಯಿಂದ ಯತ್ನಿಸ್ತಾರೆ ಆಗಲಿಲ್ಲ ಅಂದರೆ ಮಾಡಲ್ವಾ ನಿಮ್ಮ ಹಲ್ಲು ಮುರಿಬಹುದು ಆದರೂ ಅದು ಬರಲ್ಲ ಅದೇ ನಿಮ್ಮ ಬಳಿ ಸರಳವಾದ ಉಪಕರಣ ಇದ್ದರೆ ಎಷ್ಟು ಸುಲಭವಾಗಿ ಮಾಡಬಹುದು ಹಾಗಾಗಿ ಇದು ಅತೀತದ ಬಾಗಿಲನ್ನು ತೆರೆಯೋ ಉಪಕರಣ ನಾನದು ಪೂಜ್ಯಭಾವವಿಲ್ಲದ್ದು ಅಂತಾನೂ ಅನ್ನಲ್ಲ ಅವಹೇಳನಕಾರಿ ಅಂತಾನೂ ಅನ್ನಲ್ಲ ಉಪಕರಣ ಒಂದು ಪ್ರಚಂಡವಾದ ಸಾಧ್ಯತೆ ಅಲ್ವಾ ಮಾನವ ಸಮಾಜದಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು ನಾವು ಉಪಕರಣಗಳನ್ನು ತಯಾರಿಸೋದಕ್ಕೆ ಆರಂಭಿಸಿದಾಗಿಂದಾನೆ ಅಲ್ವಾ ಇಲ್ವಾ ದೇವಸ್ಥಾನ ಒಂದು ಉಪಕರಣ ಅಂತಂದರೆ ಅದು ಹೇಗೆ ಅವಹೇಳನ ಅಂತಾಗತ್ತೆ ದೇವಸ್ಥಾನ ಒಂದು ಉಪಕರಣನೇ ಉಪಕರಣಗಳನ್ನು ಬಳಸೋದಕ್ಕೆ ಬೇರೆ ಬೇರೆ ರೀತಿಗಳಿವೆ ಈ ಉಪಕರಣಕ್ಕೆ ನೀವೊಂದು ನಿರ್ದಿಷ್ಟ ಮನಸ್ಥಿತಿಯಲ್ಲಿರಬೇಕು ಯಾಕಂದರೆ ಇದು ಭೌತಿಕ ಉಪಕರಣ ಅಲ್ಲ ನೀವು ಅದನ್ನು ನಿರ್ದಿಷ್ಟ ರೀತಿಯಲ್ಲಿ ನೋಡಬೇಕು ಅದು ಒಂದು ಸ್ತರದ ಪೂಜ್ಯ ಭಾವನೆಯನ್ನು ಹೊಂದುವುದನ್ನು ಒಳಗೊಂಡಿರಬಹುದು ಯಾಕಂದರೆ ಆ ಉಪಕರಣವನ್ನು ಬಳಸೋದಿಕ್ಕೆ ಆ ಮನಸ್ಥಿತಿಯ ಅಗತ್ಯವಿರುತ್ತೆ ಆದ್ದರಿಂದ ಅದನ್ನು ಉಪಕರಣ ಅಂತ ಅರ್ಥ ಮಾಡಿಕೊಂಡು ಬಳಸೋದು ತುಂಬ ಮುಖ್ಯ ಅದೇ ಒಂದು ಗುರಿಯಾಗಿ ಅಲ್ಲ ಒಂದು ಸಾಧ್ಯತೆಯಾಗಷ್ಟೇ ದೇವಸ್ಥಾನ ಗುರಿಯಲ್ಲ ದೇವಸ್ಥಾನ ಒಂದು ಬಾಗಿಲು ಬಾಗಿಲು ಗುರಿಯಲ್ಲ ಬಾಗಿಲಂದರೆ ಬರೀ ಬಾಗಿಲಷ್ಟೇ ಅದು ಏನನ್ನೋ ತೆರೆಯುತ್ತೆ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಏನು ಬೇಕಾಗುತ್ತೆ ಖಂಡಿತವಾಗಲೂ ಕಲ್ಲು ಮತ್ತು ಬೇರೆ ಸಾಮಗ್ರಿಗಳು ಬೇಕಾಗುತ್ತೆ ಆದರೆ ದೇವಸ್ಥಾನ ಕಟ್ಟೋದಕ್ಕೆ ಒಬ್ಬ ವ್ಯಕ್ತಿಯೊಳಗೆ ಏನು ಬೇಕಾಗುತ್ತೆ ನಾನು ಇದನ್ನೆಲ್ಲ ಹೇಳ್ತಿರೋದು ನಿಮ್ಮ ಉತ್ಸಾಹ ಕುಂದಿಸೋದಕ್ಕೆ ಕನಿಷ್ಠ ಕೆಲವು ಜನರಾದರೂ ದೇವಸ್ಥಾನಕ್ಕೆ ತಮ್ಮ ಜೀವನಕ್ಕಿಂತ ಹೆಚ್ಚು ಮಹತ್ವ ಕೊಡದ ಹೊರತು ದೇವಸ್ಥಾನ ಆಗಲ್ಲ ಬರೀ ತಮ್ಮ ಜೀವನದ ಭಾಗವಾಗಲ್ಲ ತಮ್ಮ ಜೀವನದ ಒಂದು ಅಮುಖ್ಯ ವಿಷಯವಾಗಲ್ಲ ಟೆಂಪಲ್ ಬಿಲ್ಡಿಂಗ್ ಇಸ್ ನಾಟ್ ಅ ಹಾಬಿ ಆರ್ ಅ ಪ್ರೊಫೆಷನ್ ದೇವಸ್ಥಾನ ಕಟ್ಟೋದು ಒಂದು ಹವ್ಯಾಸ ಅಥವಾ ವೃತ್ತಿಯಲ್ಲ ಅದು ನಿಮ್ಮ ಜೀವನವನ್ನೂ ಮೀರಿದ್ದು ಅದಕ್ಕಿಂತ ಬಹಳ ಮುಖ್ಯವಾದ್ದು ಅಂತ ನೋಡಬೇಕು ನೋಡಿ ಪೌರ್ವಾತ್ಯ ದೇಶಗಳಲ್ಲಿ ಭಾರತದಲ್ಲಿ ದೇವಸ್ಥಾನಗಳನ್ನು ಎಷ್ಟು ಕಾಳಜಿಯಿಂದ ಕಟ್ಟಿದ್ರು ಅಂತಂದರೆ ಕೆಲವನ್ನು ಪೂರ್ಣಗೊಳಿಸೋದಕ್ಕೆ ಮೂರರಿಂದ ನಾಲ್ಕು ತಲೆಮಾರುಗಳು ಬೇಕಾದವು ಉದಾಹರಣೆಗೆ ಮಹಾರಾಷ್ಟ್ರದ ಅಜಂತ ಎಲ್ಲೋರಾ ಪ್ರದೇಶದಲ್ಲಿರೋ ಕೈಲಾಸನಾಥ ದೇವಸ್ಥಾನ ತಮಿಳುನಾಡಿನಲ್ಲಿ ಹಲವಾರಿವೆ ಈ ದೇವಸ್ಥಾನನ ಒಂದೇ ಕಲ್ಲಿಂದ ಕೆತ್ತಿರೋದು ಅದನ್ನು ಕಟ್ಟಿದ್ದಲ್ಲ ಒಂದು ದೊಡ್ಡ ಕಲ್ಲಿನ ಬೆಟ್ಟದಿಂದ ದೇವಸ್ಥಾನವನ್ನು ಕೆತ್ತಿದ್ರು ಮೂರು ಮಹಡಿಗಳು ಎಲ್ಲ ಕೆತ್ತಿರೋದು ನೂರಾರು ಟನ್ ಗಟ್ಟಲೆ ಬಹುಶಃ ಸಾವಿರಾರು ಟನ್ ಕಲ್ಲನ್ನು ತೆಗೆದಿರಬೇಕು ದೇವಸ್ಥಾನದಲ್ಲಿ ನೀವು ನೋಡೋ ಖಾಲಿ ಜಾಗ ಎಲ್ಲ ಕೆತ್ತಿರೋದು ಕೆತ್ತಿ ಮಹಡಿಗಳನ್ನು ಮಾಡಿದ್ದಾರೆ ಸಂಕೀರ್ಣವಾಗಿರೋ ಕೆತ್ತನೆಗಳು ಸುಮಾರು ಆರುನೂರು ಮೂರ್ತಿಗಳಿವೆ ಎಲ್ಲ ಕೆತ್ತಿರೋ ಅಂಥವು ಒಂದು ತಪ್ಪು ಮಾಡಿದರೆ ಇಡೀ ದೇವಸ್ಥಾನ ಮತ್ತೆ ಕೆತ್ತಬೇಕು ಯಾಕಂದರೆ ಅದನ್ನು ಕಟ್ಟಿದ್ದಲ್ಲ ಒಂದನ್ನು ತೆಗೆದು ಮತ್ತೊಂದನ್ನು ಹಾಕೋಕ್ಕಾಗಲ್ಲ ಅಲ್ಲಿರೋ ಕಲ್ಲನ್ನೇ ಕೆತ್ತಿರೋದು ನೂರು ಮೂವತ್ತೈದು ವರ್ಷಗಳು ಬೇಕಾದವು ಏನಿಲ್ಲ ಅಂದರೂ ನಾಲ್ಕು ತಲೆಮಾರುಗಳು ಅದೇ ಕೆಲಸ ಮಾಡಿದರು ಮೂರರಿಂದ ನಾಲ್ಕು ತಲೆಮಾರುಗಳು ದೇವಸ್ಥಾನ ಪೂರ್ಣಗೊಳಿಸೋದಕ್ಕೆ ಒಂದೇ ಪ್ಲ್ಯಾನ್ ಪ್ರಕಾರ ನೂರ ಮೂವತ್ತೈದು ವರ್ಷಗಳು ಕೆಲಸ ಮಾಡಿದರು ಆದರೆ ಯಾರ ಹೆಸರು ಬರೆದಿಲ್ಲ ಅಂಥ ಅತ್ಯದ್ಭುತ ಕೆಲಸ ಅನೇಕರು ಹದಿನಾಲ್ಕು ಹದಿನೈದು ವರ್ಷ ಆಗಿದ್ದಾಗ ಕೆಲಸ ಆರಂಭಿಸಿ ಕೆಲಸ ಮಾಡುತ್ತಾ ಅಲ್ಲೇ ಸತ್ತಿರಬಹುದು ಆದರೆ ಯಾರ ಹೆಸರು ಬರೆದಿಲ್ಲ ಆರ್ಕಿಟೆಕ್ಟ್ ಹೆಸರಿಲ್ಲ ಕಟ್ಟಿಸಿದ ರಾಜರ ಹೆಸರು ಬರೆದಿಲ್ಲ ದೇವಸ್ಥಾನ ಅಂದರೆ ಅದು ಅರ್ಥ ಆಗ್ತಿದೆಯಾ ಅದು ನಾವು ಯಾರು ಅಂತ ಗುರುತು ಬಿಡೋ ಸ್ಥಳ ಅಲ್ಲ ಒಂದು ಸುಂದರವಾದ ಕಥೆ ಇದೆ ಒಬ್ಬ ವೃದ್ಧ ವ್ಯಕ್ತಿ ಇದ್ದ ಒಬ್ಬ ವ್ಯಕ್ತಿ ಇದ್ದ ಮನುಷ್ಯರಿಗೆ ವಯಸ್ಸಾಗುತ್ತೆ ನಿಧಾನವಾಗಿ ಅವರಿಗೆ ಇಬ್ಬರು ಗಂಡು ಮಕ್ಕಳು ತಂದೆ ಮಕ್ಕಳು ಕಷ್ಟಪಟ್ಟು ಕೆಲಸ ಮಾಡಿ ದೊಡ್ಡ ಗದ್ದೆ ತೋಟ ಮಾಡಿಕೊಂಡು ಶ್ರೀಮಂತರಾದರು ಆ ವೃದ್ಧನ ಮರಣಕಾಲ ಬಂತು ಸಾಯೋ ಹೊತ್ತಲ್ಲಿ ತನ್ನ ಮಕ್ಕಳಿಗೆ ಹೇಳಿದ ಈ ಭೂಮಿಲಿ ಏನೇ ಫಸಲಾದರೂ ಇಬ್ಬರು ಸಮನಾಗಿ ಹಂಚ್ಕೋಬೇಕು ಇದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಬೇಕು ಯಾವುದೇ ಸಮಯದಲ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಬಾರ್ದು ಮಕ್ಕಳು ತಂದೆಗೆ ಮಾತು ಕೊಟ್ಟು ಹಾಗೆ ನಡ್ಕೊಳ್ತಿದ್ರು ಇದು ಗದ್ದೆನ ಪಾಲ್ ಮಾಡಿಕೊಂಡಿದ್ದಲ್ಲ ಭಾರತದಲ್ಲಿ ಭೂಮಿನ ಪಾಲ್ ಮಾಡಿಕೊಳ್ಳೋದು ಬಂದಿದ್ದು ನಾಲ್ಕೈದು ಬಹುಶಃ ಮೂರ್ನಾಲ್ಕು ತಲೆಮಾರುಗಳ ಹಿಂದೆ ಅದಕ್ಕಿಂತ ಮುಂಚೆ ಇದು ನನ್ನ ಭೂಮಿ ಇದು ನಿನ್ನ ಭೂಮಿ ಅನ್ನೋದೇ ಇರಲಿಲ್ಲ ಫಸಲು ಮಾತ್ರ ಪಾಲಾಗ್ತಿತ್ತು ಭೂಮಿಯಲ್ಲ ಭೂಮಿನ ಪಾಲ್ ಮಾಡೋ ಕಲ್ಪನೆ ಜನಗಳ ಮನಸ್ಸಿನಲ್ಲಿ ಇರಲಿಲ್ಲ ಅದಕ್ಕೆ ಅವನು ಫಸಲನ್ನು ಸಮನಾಗಿ ಹಂಚ್ಕೋಬೇಕು ಅಂದ ಇವರು ಹಾಗೆ ನಡ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಒಬ್ಬ ಮದುವೆ ಮಾಡಿಕೊಂಡ ಒಂದು ಎರಡು ಮೂರು ನಾಲ್ಕು ಐದು ಐದು ಮಕ್ಕಳಾದವು ಇನ್ನೊಬ್ಬ ಮದುವೆ ಮಾಡಿಕೊಳ್ಳಿಲ್ಲ ಅವನು ಒಬ್ಬನೇ ಇದ್ದ ಆದರೂ ಫಸಲನ್ನು ಸಮನಾಗಿ ಪಾಲ್ ಮಾಡ್ಕೋತಿದ್ರು ಯಾಕಂದರೆ ಅದು ತಂದೆ ಮಾತು ತಂದೆ ಆಸೆನ ಬದಲಿಸೋಕ್ಕಾಗಲ್ಲ ಮದುವೆ ಮಾಡಿಕೊಂಡು ಐದು ಮಕ್ಕಳಾಗಿದ್ದವನ ತಲೆಗೆ ಒಂದು ದಿನ ಒಂದು ಹುಳ ಹೋಗ್ತು ಒಂದೊಂದು ಸರ್ತಿ ತಲೆಗೆ ಹುಳ ಹೋಗುತ್ತಲ್ವ ಅವನ ತಲೆಗೆ ಒಂದು ಹುಳ ಹೋಗ್ತು ಅವನಿಗೆ ಒಂದು ಯೋಚನೆ ಬಂತು ನನಗೆ ಹೆಂಡತಿ ಮಕ್ಕಳಿದ್ದಾರೆ ನನಗೆ ಅರ್ಧ ಭಾಗ ಸಿಗತ್ತೆ ನನ್ನ ಅಣ್ಣ ಒಬ್ಬನೇ ಇದ್ದಾನೆ ಅವನಿಗೂ ಅರ್ಧ ಸಿಗುತ್ತೆ ನನಗೆ ವಯಸ್ಸಾದಾಗ ನನ್ನ ಐದು ಮಕ್ಕಳು ದೊಡ್ಡವರಾಗ್ತಾರೆ ಅವರು ಹೆಚ್ಚು ಗದ್ದೆ ಮಾಡ್ಕೋತಾರೆ ನಾವು ಹೆಚ್ಚು ಶ್ರೀಮಂತರಾಗಿ ನಮ್ಮ ಹತ್ರ ತುಂಬ ಸಂಪತ್ತು ಇರುತ್ತೆ ಆದರೆ ನನ್ನ ಅಣ್ಣ ಒಬ್ಬನೇ ಇರೋದು ಅವನಿಗೆ ವಯಸ್ಸಾದಾಗ ಈಗಿರೋ ಅರ್ಧ ಭಾಗ ಮಾತ್ರ ಅವನ ಹತ್ರ ಇರುತ್ತೆ ಇದು ಸರಿಯಲ್ಲ ಆದರೆ ಅವನಿಗೆ ತುಂಬ ಸ್ವಾಭಿಮಾನ ನಾನು ಹೆಚ್ಚು ಕೊಟ್ಟರೆ ಅವನು ತಗೊಳ್ಳಲ್ಲ ನನ್ನ ಮಕ್ಕಳು ಮಾಡ್ಕೊಂಡಿರೋ ಹೊಸ ಗದ್ದೆ ಫಸಲನ್ನು ಹಂಚ್ಕೊಳ್ಳಕ್ಕೆ ಹೋದರೆ ಅವನು ತಗೊಳ್ಳಲ್ಲ ನಮ್ಮ ತಂದೆ ಗದ್ದೆಯಿಂದಷ್ಟೇ ಅರ್ಧ ತಗೋತಾನೆ ಏನು ಮಾಡೋದು ಅಂತ ಯೋಚಿಸ್ತ ರಾತ್ರಿ ಎಲ್ಲರೂ ಮಲಗಿದ್ದಾಗ ಧಾನ್ಯದ ಒಂದು ಚೀಲನ ತಗೊಂಡು ಹೋಗಿ ತನ್ನ ಅಣ್ಣನ ಅಂಗಡಿಯಲ್ಲಿ ಅಣ್ಣಂಗೆ ಗೊತ್ತಾಗದೇ ಇರೋ ರೀತಿ ದಾನ ಮಾಡ್ತಿದ್ದ ಒಬ್ಬನೇ ಇದ್ದ ಅಣ್ಣ ಹೀಗೆ ಯೋಚಿಸ್ದ ನನ್ನ ತಮ್ಮಂಗೆ ಹೆಂಡತಿ ಮತ್ತು ಐದು ಮಕ್ಕಳಿದ್ದಾರೆ ಅವನಿಗೆ ಹೆಚ್ಚಬೇಕು ನಾನು ಒಬ್ಬನೇ ಇಷ್ಟೊಂದು ತಗೊಂಡು ಏನು ಮಾಡಲಿ ಆದರೆ ನಾನೇನಾದರೂ ಕೊಡೋಕ್ಕೆ ಹೋದರೆ ಅವನು ತಗೊಳ್ಳಲ್ಲ ಆದ್ದರಿಂದ ಅವನು ಧಾನ್ಯದ ಚೀಲಗಳನ್ನು ತಗೊಂಡು ತಮ್ಮನ ಅಂಗಡಿಯಲ್ಲಿ ಹಾಕೋದಕ್ಕೆ ಆರಂಭಿಸಿದ ರಿವರ್ಸ್ ಆಸ್ಮಾಸಿಸ್ ಆಗ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ ರಾತ್ರಿ ಹೊತ್ತು ಸದ್ದಿಲ್ಲದೆ ಒಮ್ಮೆ ಇವನು ಹಾಕ್ತಾನೆ ಇನ್ನೊಮ್ಮೆ ಅವನು ಹಾಕ್ತಾನೆ ಹೀಗೆ ನಡ್ಕೊಂಡು ಹೋಯಿತು ಇಬ್ರಿಗೂ ವಯಸ್ಸಾಯಿತು ಒಂದು ರಾತ್ರಿ ಇಬ್ಬರು ವೃದ್ಧರು ಚೀಲನ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಖಾಮುಖಿಯಾದರು ಇಬ್ಬರಿಗೂ ಏನು ನಡೀತಿದೆ ಅಂತ ಅರ್ಥ ಆಯಿತು ಆದರೆ ನೋಡದ ಹಾಗೆ ಮಾಡಿ ಚೀಲನ ಹಾಕಿ ಹಿಂದಿರುಗಿದ್ರು ಸ್ವಲ್ಪ ದಿನಗಳ ನಂತರ ಅವ್ರು ಸತ್ತು ಹೋದರು ಹಳ್ಳಿ ಜನರು ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡು ಜಾಗ ಹುಡುಕ್ತಿದ್ರು ತುಂಬ ಜಾಗಗಳನ್ನು ನೋಡಿದರು ತುಂಬ ಮೇಲೆ ಆ ರಾತ್ರಿ ಅಣ್ಣ ತಮ್ಮ ಭೇಟಿಯಾದ ಆ ಸ್ಥಳದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ನಿರ್ಧರಿಸಿದರು ಒಬ್ಬರನ್ನೊಬ್ಬರು ನೋಡಿ ತಮ್ಮದೇ ಔದಾರ್ಯಕ್ಕೆ ಬಹಳ ಮುಜುಗರ ಪಟ್ಕೊಂಡು ಮುಖ ತಿರುಗಿಸಿ ತಮ್ಮ ಕೆಲಸ ಮುಂದುವರಿಸಿದರು ದೇವಸ್ಥಾನ ಕಟ್ಟೋದಕ್ಕೆ ಇದೇ ಅತ್ಯುತ್ತಮ ಸ್ಥಳ ಅಂದ್ಕೊಟ್ರು ಯಾಕಂದರೆ ದೇವಸ್ಥಾನ ಅಂದರೆ ಅದೇ ನಿಮ್ಮನ್ನು ಮೀರಿ ನೋಡೋದು ಅದಿಲ್ಲ ಅಂದರೆ ದೇವಸ್ಥಾನ ಇಲ್ಲ